ಪ್ರಹ್ಲಾದನ ಕಥೆಯನ್ನು ನೀವೆಲ್ಲರೂ ತಿಳಿದವರೇ ಆಗಿದ್ದೀರಾ. ಹರಿಭಕ್ತ ಪ್ರಹ್ಲಾದನನ್ನು ಕೊಲ್ಲಲಿಕ್ಕಾಗಿ ಹಿರಣ್ಯಕಶಿಪು ಹಲವಾರು ಪ್ರಯತ್ನಗಳನ್ನು ಮಾಡಿರುತ್ತಾನೆ, ಆದರೆ ಅದೆಲ್ಲವೂ ನಿಷ್ಪ್ರಯೋಜಕವಾಗುತ್ತದೆ. ಕೊನೆಯದಾಗಿ ತನ್ನ ಹೆಂಡತಿ ಕಯಾದುವಿನಿಂದಲೇ ವಿಷಪಾನ ಮಾಡಿಸಿ ಮಗ ಪ್ರಹ್ಲಾದನನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ. ಆ ಒಂದು ಸನ್ನಿವೇಶವನ್ನು ನಾನೀಗ ನಿಮ್ಮ ಮುಂದೆ ಏಕಪಾತ್ರಭಿನಯದ ಮೂಲಕ ತೋರಿಸುತ್ತೇನೆ. ಇಲ್ಲಿ ನಿಂತರೆ ಹಿರಣ್ಯಕಶಿಪು, ಇಲ್ಲಿ ನಿಂತರೆ ಕಯಾದು. ಹಿರಣ್ಯಕಶಿಪು ನಿರ್ಗಮಿಸಿದ ನಂತರ ಪ್ರಹ್ಲಾದನ ಪ್ರವೇಶವಾಗುತ್ತದೆ. ನಾನು ಮಾಡಿದ ಪ್ರಯತ್ನಗಳೆಲ್ಲವೂ ವಿಫಲವಾದವು, ಆದರೆ ಕೊನೆಯದಾಗಿ ಜನ್ಮದಾತೆಯಿಂದಲೇ ವಿಷಪಾನ ಮಾಡಿಸಿ ಪ್ರಹ್ಲಾದನನ್ನು ಕೊಲ್ಲುತ್ತೇನೆ. ಕಯಾದು, ಕಯಾದು ಹೇಳಿ ಸ್ವಾಮಿ, ಏಕೆ ಕರೆಸಿದಿರಿ? ಪ್ರಿಯೆ, ಮಗನ ಸಮಸ್ಯೆ ದಿನೇ ದಿನೇ ಜಟಿಲವಾಗುತ್ತಾ ಇದೆ. ಹೇಡಿತನದ ಮಾತುಗಳನ್ನು ಕೇಳದೆ ಕುಲಗೇಡಿಯಂತಾದಾನು. ಹಳೆಯ ಸ್ಮರಣೆಯನ್ನು ಮಾಡಬಾರದೆಂದರೂ ಗದರಿಸಿದರೂ ಮತ್ತು ಮತ್ತು ಹರಿ ಹರಿ ಎನ್ನುವನು. ಹರಿಶರಣರು ನನ್ನಲ್ಲಿರಬಾರದು, ಆದುದರಿಂದ ಏನು ಸ್ವಾಮಿ ಹೇಳಿ? ಆದುದರಿಂದ ನೀನೀಗ ಒಂದು ಮಹತ್ ಕಾರ್ಯವನ್ನು ಮಾಡಬೇಕಾಗಿದೆ. ಪತಿಯ ಮಾತನ್ನು ಪಾಲಿಸುವುದು ಸತಿಯಾದವಳ ಕರ್ತವ್ಯ. ಹೇಳಿ ಸ್ವಾಮಿ ಹೇಳಿ. ಈಗ ನೀನು ಮಗ ಪ್ರಹ್ಲಾದನಿಗೆ ಆ ವಿಷವನ್ನು ಕೊಟ್ಟು ಅವನನ್ನು ಕೊಲ್ಲಬೇಕು. ಸ್ವಾಮಿ, ಇದೇನಿದು? ಮಗನಿಗೆ ವಿಷಪಾನವೇ ಬೇಡ ಸ್ವಾಮಿ, ಬೇಡ. ಯಾವ ಕೈಗಳಿಂದ ಕೊಂಡಾಡಿದೆನೋ ಅದೇ ಕೈಗಳಿಂದ ಮಗನಿಗೆ ವಿಷಪಾನವೇ ಬೇಡ ಸ್ವಾಮಿ, ಬೇಡ. ಅವನನ್ನು ರಕ್ಷಿಸಿ ಉಳಿಸಿ ಸ್ವಾಮಿ, ಬೇಡ, ಕ್ಷಮಿಸಿ. ಕಯಾದು, ನಿನಗೆ ಆಗುವುದಿದ್ದರೆ ಹೇಳು, ಎದುರು ಮಾತನಾಡಬೇಡ ನೀನು. ಈಗ ಹೇಳು, ವಿಷವನ್ನು ಕೊಡುತ್ತೀಯೋ ಇಲ್ಲವೋ? ಆಯ್ತು ಸ್ವಾಮಿ, ಕೊಡುತ್ತೇನೆ. ಹಾಗಾದರೆ ನಾನು ಮರೆಯಲ್ಲೇ ನಿಂತು ನೋಡುತ್ತೇನೆ. ಅಯ್ಯೋ ವಿಧಿಯೇ, ಇದೆಂತ ಪರೀಕ್ಷೆ ನನಗೆ! ನನ್ನ ಕೈಗಳಿಂದ ಮಗನಿಗೆ ವಿಷಪಾನವೇ ಇಲ್ಲ. ಅಯ್ಯೋ ಶಿವನೇ, ಇಲ್ಲ. ಅಮ್ಮ, ಯಾಕಮ್ಮ ಆಡುತ್ತಿರುವೆ? ಶ್ರೀಮನ್ನಾರಾಯಣನು ನನ್ನನ್ನು ಸಲಹುವನಮ್ಮ. ಅಳಬೇಡಮ್ಮ, ಅಳಬೇಡ. ಕಂದ, ನೀನು ಹೀಗೇಕೆ ಮಾಡುವೆ ಕಂದ? ಅಮ್ಮ, ನಾನೇನಮ್ಮ ಮಾಡಿದೆನು? ನಿನ್ನ ತಂದೆಯವರ ಕಟುವೈರಿಯಾದ ಆ ಹರಿಯನ್ನು ಸ್ಮರಿಸಬೇಡವೆಂದರೂ ಮತ್ತು ಮತ್ತು ಸ್ಮರಿಸುತ್ತಿರುವೆಯಲ್ಲ. ಆ ಛಲವನ್ನು ಬಿಡು, ಹಠವನ್ನು ಬಿಡು ಕಂದ. ಅಮ್ಮ, ಹಿಂದೆ ನನ್ನನ್ನು ತಂದೆಯವರು ಕೊಲ್ಲಲು ಬಂದಾಗ ಆ ಶ್ರೀಮನ್ನಾರಾಯಣನೇ ನನ್ನನ್ನು ಸಲಹಿದನಮ್ಮ. ಅದಕ್ಕಾಗಿ ನಾನು ಸ್ಮರಿಸುತ್ತಿರುವೆನಮ್ಮ. ಅಯ್ಯೋ, ನಿನಗೆ ಹೇಗೆ ಹೇಳಲಿ ನಾನು? ಆ ಹಠವನ್ನು ಬಿಡು ಕಂದ, ಬಿಡು. ಎಲ್ಲವೂ ಆತನ ಲೀಲೆ. ಹಾಲನ್ನು ಕುಡಿ ಕಂದ. ಸ್ವಾಮಿ, ವಿಷಪಾನ ಮಾಡಿಸಿದೆ ಸ್ವಾಮಿ. ಯಾವ ಕಾರ್ಯವನ್ನು ಮಾತೆಯಾದವಳು ಮಾಡಬಾರದಿತ್ತು ಆ ಕಾರ್ಯವನ್ನು ನಾನೀಗ ಮಾಡಿದನು. ನಿಮಗೆ ತೃಪ್ತಿಯಾಯಿತೆ ಸ್ವಾಮಿ, ನಿಮಗೆ ತೃಪ್ತಿಯಾಯಿತೆ. ವಿಷಪಾನ ಮಾಡಿಸಿದೆ, ವಿಷಪಾನ ಮಾಡಿಸಿದೆ. ತೃಪ್ತಿಯಾಯಿತೆ ಸ್ವಾಮಿ.